ಶಿಕ್ಷಣ ಕಾರ್ಯಕ್ರಮಕ್ಕೆ ಸ್ವಾಗತ. ಸಕಸ್ ಸುದ್ದಿ ಮೂಲಕ ಇವತ್ತು ರಾಧೇಶ್ ಜಂಬಗಿ ಅವರು ದಾವಣಗೆರೆ ಜಿಲ್ಲೆಯ ತೆರಿಗೆ ಸಲಹೆಗಾರರ ಸಂಘದ ಅಧ್ಯಕ್ಷರಾಗಿ ಅಲ್ಲಿ ಮಾಡ್ತಿರ್ತಕ್ಕಂತಹ ಕೆಲಸಗಳ ಬಗ್ಗೆ ಮತ್ತು ಲಾಕ್ಡೌನ್ನ ಈ ಸಂದರ್ಭದಲ್ಲಿ ಹೇಗೆ ತಮ್ಮ ತೆರಿಗೆ ಸಲಹೆಗಾರರಿಗೆ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಹೇಗೆ ಜಿಲ್ಲಾ ತೆರಿಗೆ ಸಲಹೆಗಾರರನ್ನ ಆಕ್ಟಿವ್ ಆಗಿ ಅವರ ನಾಲೆಡ್ಜ್ ಅನ್ನು ಇಂಪ್ರೂವ್ ಮಾಡಲಿಕ್ಕೆ ಮತ್ತು ವ್ಯಾಪಾರಿಗಳಿಗೆ ತಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ನ ಮೇಂಟೈನ್ ಮಾಡಲಿಕ್ಕೆ ಸೊ ಈ ರೀತಿ ಲಾಕ್ಡೌನ್ ಸಂದರ್ಭದಲ್ಲಿ ಯಾವ ರೀತಿಯ ಮಾಹಿತಿಗಳನ್ನು ನೀಡ್ತಾ ಆಕ್ಟಿವ್ ಆಗಿದ್ದಾರೆ ಅನ್ನುವಂತಹದ್ದು ಮತ್ತೆ ಜಿಲ್ಲಾ ತೆರಿಗೆ ಸಲಹೆಗಾರರ ಸಂಘದ ಮೂಲಕ ಏನ್ ಕಾರ್ಯಕ್ರಮಗಳು ಮಾಡ್ತಿದ್ದಾರೆ ಅನ್ನೋದನ್ನ ಕೇಳೋಣ. ನಮಸ್ಕಾರ ರಾಜೇಶ್ ಅವರ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಪ್ರಭಾಕರ್ ಸರ್, ಸಕ್ಕಿಗೆ ಹಾರ್ದಿಕ ವಂದನೆಗಳು. ಮೊತ್ತ ಮೊದಲ ಬಾರಿಗೆ ನಮ್ಮ ದಾವಣಗೆರೆ ಜಿಲ್ಲಾ ತೆರಿಗೆ ಸಲಹೆಗಾರರ ಸಂಘದ ಪರವಾಗಿ ನಾನು ದಾವಣಗೆರೆ ಅಧ್ಯಕ್ಷನಾಗಿ ಜಂಬಗಿ ರಾಜೇಶ್ ಮಾತನಾಡ್ತಾ ಇದ್ದೇನೆ. ಈಗ ಏನು COVID-19 ಅಂತ ಏನು ನಮ್ಮ ದೇಶವ್ಯಾಪಿ ಆಗಮಿಸಿದೆ, ಅದಕ್ಕೆ ನಾವು ನಮ್ಮ ಏನು ಪ್ರಧಾನ ಮಂತ್ರಿಗಳ ಅನುಸಾರ ನಾವೆಲ್ಲರೂ ಮನೆಯೊಳಗೆ ಇದ್ದು ಸ್ಟೇ ಹೋಮ್ ಅಂತ ಹೇಳಿ ಏನು ಮಾಡಿದ್ದಾರೆ ಅದ್ರ ಪ್ರಕಾರ ನಾವೆಲ್ಲರೂ ಅಂದ್ರೆ ದೇಶಾದ್ಯಂತ ಎಲ್ಲಾ ಜನಗಳು ಮತ್ತು ವ್ಯಾಪಾರಸ್ಥರು ಸಹ ಮನೆಯಲ್ಲೇ ಇದ್ದೀವಿ. ಆದರೂ ಸಹ ನಮ್ಮ ತೆರಿಗೆ ಸಲಹೆಗಾರರಿಗೆ ಒಂದು ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀನಿ. ಕಾರಣ ಇಷ್ಟೇ, ಯಾಕಂದ್ರೆ ನಮ್ಮ ಮುಂದೆ ಏನು ಬರ್ತಕ್ಕಂಥ GST ಆಗಿರ್ಬಹುದು, ಆದಾಯ ತೆರಿಗೆಯಲ್ಲಿ ಇರಬಹುದು, ಅವರಿಗೋಸ್ಕರ ನಮ್ಮ ತೆರಿಗೆ ಸಲಹೆಗಾರರಿಗೆ ರಾಜ್ಯಾದ್ಯಂತ ನಾವುಗಳು ವೆಬಿನಾರ್ ಅಂತಂದ್ರೆ ಅಂದ್ರೆ ಮುಂಚೆ ನಾವು ಸೆಮಿನಾರ್ ಅಂತ ಇದ್ವಿ, ಈಗ ಅಂತರ್ಜಾಲದ ಮೂಲಕ ನಾವು ವೆಬಿನಾರ್ ಅಂತ ಹೇಳ್ಬಿಟ್ಟು ನಮ್ಮ ಏನು ಒಳ್ಳೊಳ್ಳೆಯ ನಮ್ಮ ಇದಕ್ಕೆ ಸಂಬಂಧಪಟ್ಟಂತೆ ಏನು ವಿಶೇಷವಾಗಿ ಇದ್ರ ಬಗ್ಗೆ ಚಿಂತನೆ ಮಾಡ್ತಾ ಇದಾರಲ್ಲ ಅವರ ಬಗ್ಗೆ ಕಾರ್ಯಾಗಾರಗಳನ್ನ ಹಲವಾರು ಕಾರ್ಯಗಳನ್ನ ಮಾಡ್ತಾ ಇದ್ದೇನೆ ದಾವಣಗೆರೆಯಲ್ಲಿ. ಇದ್ರ ಜೊತೆಗೆ ನಮ್ಮ ಸರ್ವರು ರಾಜ್ಯಾದ್ಯಂತ ತೆರಿಗೆ ಸಲಹೆಗಾರರು ಸಹ ಇದರಲ್ಲಿ ಭಾಗವಹಿಸಿ ತಮ್ಮ ಹಂಚಿ ಸಲಹೆ ಸಹಕಾರವನ್ನು ಮತ್ತೆ ಹಂಚಿಕೊಳ್ತಾ ಇದ್ದಾರೆ. ಇದನ್ನ ಅದು ಒಂದು ರೀತಿ ಇದೆ. ಇದು ಒಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಾವಣಗೆರೆ ಜಿಲ್ಲಾ ತೆರಿಗೆ ಸಲಹೆಗಾರರ ಸಂಘದವರು ಮೊತ್ತ ಮೊದಲ ಬಾರಿಗೆ ದಾವಣಗೆರೆಯಲ್ಲಿ ವೆಬಿನಾರ್ ಸೆಮಿನಾರ್ ಅನ್ನ ಹಮ್ಮಿಕೊಂಡು ಯಶಸ್ವಿಯಾಗಿ ಓಕೆ. ಹಾಗೆ ಇದರ ಜೊತೆಗೆ ಟೆಕ್ನಾಲಜಿ, ಯಾಕಂದ್ರೆ GST ನಮಗೆ ಗೊತ್ತಿರಬೇಕಾದ್ರೆ ಟೆಕ್ನಾಲಜಿ ಗೊತ್ತಿರಬೇಕು. ಆ ರೀತಿ GST ಮತ್ತು ಟೆಕ್ನಾಲಜಿಗೂ ನಂಟಿದೆ. ಸೊ ಈ ನಿಟ್ಟಿನಲ್ಲಿ ಟೆಕ್ನಾಲಜಿ ವೈಸ್ ಟೆಕ್ನಾಲಜಿ ಉಪಯೋಗಿಸ್ಕೊಂಡು ಒಂದು ಕಡೆ ಟೆಕ್ನಾಲಜಿನ ಅಳವಡಿಸ್ಕೊಳ್ಳುವಂತಹ ಒಂದು ಪ್ರಯತ್ನ ಒಂದು ಕಡೆ, ಇವನ್ನ ಹೇಗ್ ಮಾಡ್ತಿದ್ದೀರಿ? ಸೊ ಇದು ಟೆಕ್ನಾಲಜಿ ಯಾಕಂತಂದ್ರೆ ಈಗಲೇ 2017 ನಮಗೆ ಬಂದಿದೆ. ಒಂದು ನಮಗೆ ಇದೇನು ವ್ಯಾಟ್ ಅಂತ ಏನು ಬಂದಿತ್ತಲ್ಲ ಈ ಹಿಂದೆ, ಆ ವ್ಯಾಟ್ ಬಂದಾಗ ನಾವು ಈಗಾಗಲೇ ನಾವು ಅದರಲ್ಲಿ ಪಂಡಿತ ಬಂದ್ಬಿಟ್ಟಿದ್ದೇವೆ. ಅಂತರ್ಜಾಲದ ಮೂಲಕ ಏನು ರಿಟರ್ನ್ಸ್ ಫೈಲ್ ಮಾಡೋದಾಗ್ಲಿ, ವಾರ್ಷಿಕ ವಹಿವಾಟನ್ನ ರಿಟರ್ನ್ಸ್ ಫೈಲ್ ಮಾಡೋದಾಗ್ಲಿ, ಅದರಲ್ಲೆಲ್ಲ ನಾವು ಈಗಲೇ ಪರಿಣತಿ ಹೊಂದಿದ್ದೇವೆ. ಈಗ ಏನಿದೆ ನಮ್ಮ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿ ಈಗ ಆನ್ಲೈನ್ ಅಲ್ಲೇ ಪೇಮೆಂಟ್, ಆನ್ಲೈನ್ ಅಲ್ಲೇ ನೋಟಿಸ್ ಬರೋದಾಗಿರೋದ್ರಿಂದ ಇದ್ರ ಬಗ್ಗೆ ನಾವು ಹೆಚ್ಚಿನ ರೀತಿಯಿಂದ ಗಮನ ಕೊಡಿಸ್ಕೊಂಡು ನಮ್ಮ ತೆರಿಗೆ ಸಲಹೆಗಾರರಿಗೆ ಇದ್ರ ಬಗ್ಗೆ ಒಂದು ಕಾರ್ಯಾಗಾರವನ್ನು ಮಾಡಿ ಇದು ಯಾವ ತರ ನಾವು ಆನ್ಲೈನ್ ಮುಖಾಂತರ ಮಾಡ್ಕೋಬೇಕು, GST ಯಾವ ತರ ಡೌನ್ಲೋಡ್ ಮಾಡ್ಕೋಬೇಕು, ಆಮೇಲೆ ವ್ಯಾಪಾರಸ್ಥರ ಅವರ ಐಡಿನ ಮತ್ತು ಆಧಾರ್ ಕಾರ್ಡ್ನ ಯಾವ ಥರ ಲಿಂಕ್ ಮಾಡಬೇಕು ಅನ್ನೋದ್ರ ಬಗ್ಗೆನೇ ಒಂದು ಕಾರ್ಯಾಗಾರನ ಮಾಡಿಬಿಟ್ಟು ಅದನ್ನು ಯಶಸ್ವಿಯಾಗಿ ಕಂಡಿದ್ದೇವೆ. ಸುಮಾರು ನಮ್ಮ ದಾವಣಗೆರೆಯಲ್ಲಿ ಸುಮಾರು 250-300 ಜನ ತೆರಿಗೆ ಸಲಹೆಗಾರರಿದ್ದಾರೆ. ಈ ವಿಚಾರನ ಅವ್ರಿಗೆಲ್ಲರೂ ಮನದಟ್ಟಾಗುವಂತೆ ನಾವು ಮಾಡಿ ಅವ್ರಿಗೆ ತಿಳುವಳಿಕೆಯನ್ನು ಸಹ ಮೂಡಿಸಿದ್ದೇನೆ. ಈಗಾಗಲೇ ನಾನು ಈಗಾಗಲೇ 2 ವರ್ಷ ಆಯಿತು ನಾನು ಅಧ್ಯಕ್ಷನಾಗಿ, ಅಂದರೆ ಹಿಂದೆ ಅಧ್ಯಕ್ಷ ಆಗಿದ್ದೆ, ಆವಾಗಲೂ ಸಹ ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೆ. ಈಗಲೂ ಸಹ ಹಲವಾರು ನಮ್ಮ ತೆರಿಗೆ ಸಲಹೆಗಾರರು ಇರಬಹುದು, ನಮ್ಮ ರಾಜ್ಯ ಸರ್ಕಾರದ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತು ಆದಾಯ ತೆರಿಗೆ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಇವ್ರನ್ನೆಲ್ಲರನ್ನು ಕರೆಸ್ಬಿಟ್ಟು ಮತ್ತೆ ತನ್ನದು ಲೆಕ್ಕ ಪರಿಶೋಧಕರು ಅಂತ ಏನಂತೀವಲ್ಲ ಚಾರ್ಟೆಡ್ ಅಕೌಂಟೆಂಟ್ಸ್ ಅಂತ, ಅವರನ್ನು ಸಹ ಕರೆದ್ಬಿಟ್ಟು ಕಾರ್ಯಾಗಾರವನ್ನ ನಮ್ಮ ತೆರಿಗೆ ಸಲಹೆಗಾರರಿಗೆ ತುಂಬಾ ಕ್ಲಿಯರ್ ಆಗಿ ಅವರಿಗೆ ತಿಳುವಳಿಕೆ ಮೂಡೋ ಹಾಗೆ ನಾನು ಕಾರ್ಯಾಗಾರಗಳನ್ನು ಮಾಡಿದ್ದೇನೆ. ಅದೇ ರೀತಿ ಈ COVID-19 ಬಂದಾಗಿಂದ ಏನು ಮೊನ್ನೆ ಮಾರ್ಚ್ನಿಂದ ಇಲ್ಲಿವರೆಗೂ ಏನು ಮಾಡಿದ್ದಾರೆ ಬಂದಿದೆ ಅಲ್ಲ, 1 ತಿಂಗಳ ಕಾಲ ಸುಮಾರು 6-7 ಕಾರ್ಯಾಗಾರಗಳನ್ನ ಮಾಡಿದ್ದೇನೆ. ಅದರಲ್ಲಿ ಆದಾಯ ತೆರಿಗೆದಾಗ್ಲಿ, ಆಮೇಲೆ ನಮ್ಮ GST ಸಂಬಂಧಪಟ್ಟದ್ದಾಗ್ಲಿ ಮತ್ತು ನಮ್ಮ ರಾಜ್ಯ ಸರ್ಕಾರದ GST ಅಧಿಕಾರಿಗಳಾದ ಮುರಳೀಕೃಷ್ಣ ಅವರಿಂದ ಸಹ ನಾನು ಕಾರ್ಯಾಗಾರಗಳನ್ನು ಮಾಡಿದ್ದೇನೆ. ಅದೇ ರೀತಿ ನಮ್ಮ ರಾಜ್ಯ ಸರ್ಕಾರ ನಮ್ಮ KSTP ಅಂತಾನೆ ಅವರು ಸಹ ಈಗ ಮೊನ್ನೆಯಿಂದ 2 ಕಾರ್ಯಾಗಾರಗಳನ್ನ ಮಾಡಿದ್ದಾರೆ. ಅದು ಇದ್ರ ಜೊತೆಗೆ ನಾಳೆನೂ 1 ಕಾರ್ಯಾಗಾರನ ಹಮ್ಮಿಕೊಂಡಿದ್ದೆ.
ಓಕೆ, ಮುಖ್ಯವಾಗಿ ಯಾವ ವಿಷಯಗಳನ್ನ ತಗೋತೀರಿ ನೀವು ಈ ಟೈಮಲ್ಲಿ, ಲಾಕ್ಡೌನ್ ಟೈಮಲ್ಲಿ ಎಲ್ಲರೂ ಮನೆಯಿಂದ ಇರೋದ್ರಿಂದ, ಮನೇಲೆ ಇರೋದ್ರಿಂದ, ಸೊ ಯಾವ ತರ ವಿಷಯಗಳನ್ನ ಟಾಪಿಕ್ ಮಾಡಿ ಟ್ಯಾಕ್ಸ್ ಪ್ರಾಕ್ಟೀಷನರ್ಸ್ಗೆ ಅವರ ನಾಲೆಡ್ಜ್ನ ಏನು ರಿಫ್ರೆಶ್ ಮಾಡಕ್ಕೆ ಮತ್ತೆ ರಿಕಾಲ್ ಮಾಡ್ಕೊಳ್ಲಿಕ್ಕೆ ಕಲೀಲಿಕ್ಕೆ ಹೊಸ ವಿಚಾರಗಳನ್ನ ಹೇಗ್ ಮಾಡ್ತಿದ್ರಿ, ಯಾವ ಟಾಪಿಕ್ ಅಲ್ಲಿ ತಗೋತಾ ಇದ್ರಿ? ಈಗ ನಾನು ಫಸ್ಟ್ ಮಾಡಿದ್ದು ಆದಾಯ ತೆರಿಗೆ ಇಲಾಖೆಗೆ ಸಂಬಂಧಪಟ್ಟ ವಿಚಾರ. ಅದರಲ್ಲಿ COVID-19 ಅಲ್ಲಿ ಏನೇನು ನಮಗೆ ಅನುಕೂಲ ಇದೆ, ಅನಾನುಕೂಲ ಏನೇನಾಗಿದೆ, ಆಮೇಲೆ ಮುಂದೆ ನಮಗೆ ಯಾವ ತರ ಕಾರ್ಯಕ್ಕೆ ನಮಗೆ ಆದಾಯ ತೆರಿಗೆ ಇದರಿಂದ ನಮ್ಗೆ ಏನೇನು ಅನುಕೂಲ ಇದೆ, ನಾವು ವ್ಯಾಪಾರಸ್ಥರಿಗೆ ಯಾವ ತರ ಅವ್ರನ್ನ ನೋಡ್ಬೇಕು, ಬಿಸ್ನೆಸ್ಗಳು ಯಾವ ತರ ನಾವು ಇನ್ಕಮ್ ಎಕ್ಸ್ಪೆನ್ಸರ್ ಆಗಿರ್ಬೋದು ಅಥವಾ ಲಾಭ ಲಕ್ಷಣ ಖಾತೆ ಆಗಿರ್ಬೋದು, ನಮ್ಮ ಬ್ಯಾಲೆನ್ಸ್ ಶೀಟ್ ನ ಯಾವ ತರ ನಾವು ಮಾಡಬೇಕು ಅನ್ನೋದ್ರ ಬಗ್ಗೆ ಇದನ್ನ ಬೆಂಗಳೂರಿನ ಗುರುರಾಜಾಚಾರ್ಯ ಅವರಿಂದ ನಾನು ಕಾರ್ಯಾಗಾರ ನಡೆಸ್ಕೊಟ್ಟೆ. ಅದೇ ರೀತಿ ನೆಕ್ಸ್ಟ್ ಏನು GST ಅಂತ ಒಂದು ಮಾಡಿದೆ, CA ಪ್ರವೀಣ್ ಕುಮಾರ್ ಗೆಲ್ಲ ಅಂತ, ಅವ್ರ ಮುಖಾಂತರನು ಮಾಡ್ತಿದ್ದೆ ನಾನು. ಅದರಲ್ಲಿ ಏನು ಬಂತು, ಬುಕ್ಸ್ ಆಫ್ ಅಕೌಂಟ್ ಯಾವ ತರ ಮೇಂಟೈನ್ ಮಾಡಬೇಕು COVID-19 ಅಲ್ಲಿ. ಈಗ ನಮಗೆ ಜೂನ್ ತನಕ ಕೊಟ್ಟರು, ನಮಗೆ ಸಣ್ಣದು 3D ನಮೂನೆ ಸಲ್ಲಿಸಲು ಅದನ್ನ ನಮಗೆ ಜೂನ್ ಎಕ್ಸ್ಟೆಂಡ್ ಕೊಟ್ಟಿದ್ದಾರೆ. ಅದನ್ನ ಯಾವ ರೀತಿ ಮತ್ತೆ ಬುಕ್ಸ್ ಆಫ್ ಅಕೌಂಟ್ ಯಾವ ರೀತಿ ಮೇಂಟೈನ್ ಮಾಡಬೇಕು ನಾನು, ಅದು ಸುಮಾರು ಒಂದು 4 ಗಂಟೆಗಳ ಕಾಲ ಕಾರ್ಯಾಗಾರ ಮಾಡ್ಕೊಟ್ಟೆ ನಾನು. ಅದರಲ್ಲಿ ಹೆಚ್ಚಿನ ರೀತಿಯಲ್ಲಿ ಬುಕ್ಸ್ ಮೇಂಟೈನ್ ಮಾಡಬೇಕು, ನಮಗೆ ಯಾವುದು ಸಿಗುತ್ತೆ, ಆಮೇಲೆ ಈಗ ನಾವು 17-18 ಸಾಲಿನಲ್ಲಿ RCM ಬಗ್ಗೆ ಯಾರಿಗೂ ಗೊತ್ತಿಲ್ಲ, ರಿವರ್ಸ್ ಚಾರ್ಜ್ ಮೆಕ್ಯಾನಿಸಂ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇದರಲ್ಲಿ ಈಗ ನಾಳೆ ಅಕ್ಟೋಬರ್ ತಿಂಗಳಲ್ಲಿ ಏನಾದರೂ ಆಡಿಟಿಗೆ ಹಾಕೊಂಡ್ರು ಅಂತಂದ್ರೆ ಬ್ಯಾಲೆನ್ಸ್ ಶೀಟ್ ಮುಖಾಂತರನೇ ನಮ್ಮನ್ನ ಅಲ್ಲಿ ತಡೆ ಹಿಡಿಬಹುದು ಅಂತ ಸಂದರ್ಭಗಳು ಈಗ ಬಂದಿದ್ದಾವೆ. ನಾವೇನೋ ಈಗ 9C ಮಾಡ್ಬಿಟ್ಟು ನಾವು ರಿಟರ್ನ್ಸ್ ಫೈಲ್ ಮಾಡ್ಬಿಟ್ಟಿವಿ, ವಾರ್ಷಿಕ ವಹಿವಾಟನ ಈಗ 17-18 ಏನ್ ಮೊನ್ನೆ ಮುಗಿಸ್ಬಿಟ್ವಿ, 18-19 ಸಾಲಿನಲ್ಲಿ ಜೂನಿಗೆ ಕೊಟ್ಟಿದ್ದಾರೆ ನಮಗೆ ಫಾರ್ಮ್ 9C ನ ಫೈಲ್ ಮಾಡ್ಲಿಕ್ಕೆ, ಅದ್ರ ಬಗ್ಗೆ ಗಮನ ಹರಿಸಲಿ ಅಂತ ಅನ್ನೋಕ್ಕೋಸ್ಕರ ಒಂದು ರಿವರ್ಸ್ ಚಾರ್ಜ್ ಮೆಕಾನಿಸಂ ಅಂತ ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದ ಕಾರ್ಯಾಗಾರವನ್ನು ನಾಳೆ ಹಾಕೊಂಡಿದ್ದೇನೆ. ಅಂದ್ರೆ ಓವರ್ಆಲ್ ಈ ನಾಲೆಡ್ಜ್ ರಿಫ್ರೆಶ್ಮೆಂಟ್ಗೆ ಮತ್ತು ಇವತ್ತಿನ ಸಂದರ್ಭದಲ್ಲಿ COVID-19 ಕೆಲವು ಸೂಪರ್ ಮಾರ್ಕೆಟ್ಸ್ ಈ ತರ ದಿನನಿತ್ಯದ ವಸ್ತುಗಳ ಬಳಕೆದಾರರು ಮಾತ್ರ ಈಗ ಸದ್ಯಕ್ಕೆ ವ್ಯಾಪಾರ ಮಾಡ್ತಿರೋದ್ರಿಂದ, ಸೊ ಅಂಥವ್ರನ್ನ ಎಜುಕೇಟ್ ಮಾಡುವಂತಹ ಪ್ರಯತ್ನ ಹೇಗ್ ಮಾಡ್ತಿದ್ರಿ? ನಾನು ಈಗ ಹಲವಾರು ನನ್ನ ಪ್ರಕಟಣೆಗಳು ಮತ್ತು ನನ್ನ ಲೇಖನಗಳನ್ನ ನಾನು ಈಗಾಗಲೇ ಪೇಪರ್ ನಲ್ಲಿ ಪಡಿಸಿದ್ದೇನೆ, ರಾಜ್ಯ ಮಟ್ಟದಲ್ಲೂ ಬಂದಿದೆ. ಯಾಕೆ ಅಂತಂದ್ರೆ ಈ COVID-19 ಅಲ್ಲಿ ಈಗ ನಿಮ್ಮ ಈಗ ತಾನೇ ಒಬ್ಬ ಅಧಿಕಾರಿಗಳ ಹತ್ರ ಮಾತಾಡ್ತಾ ಇದ್ದೆ ಜಸ್ಟ್ ಒಂದು 4 ಗಂಟೆ ಕೆಳಗೆ, ಅವರು ಸಹ ಈಗ ಹಲವಾರು ಈಗ ನಮ್ದೊಂದೇ ಇದೊಂದೇ ಕಿರಾಣಿ ವ್ಯಾಪಾರಸ್ಥರಿಗೆ ಒಂದೇ ಅಂತಂತಲ್ಲ, ಹಲವಾರು ಪೇಂಟ್ ಅಂಗಡಿಗಳು ಇರ್ಬೋದು, ಸಿಮೆಂಟ್ ಅಂಗಡಿಗಳು ಇರ್ಬೋದು, ಅವರೆಲ್ಲರೂ ಹೆಂಗ್ ಮಾಡ್ತಾ ಇದ್ದಾರೆ ಅಂತಂತಂದ್ರೆ ಇದು ಅವ್ರು ಸಿಕ್ಕಿದ್ದೇ ಸಿರುಂಡೆ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಅದು ಯಾವ ತರ ಪರ್ಚೇಸ್ ಇನ್ವಾಯ್ಸ್ ಇದ್ದಂಗೆ ನಾವು ಸೇಲ್ಸ್ ನ ಡಿಕ್ಲೇರ್ ಮಾಡ್ತಾ ಮಾಡ್ತಾ ಇಲ್ಲ, ಇನ್ವಾಯ್ಸರೈಸ್ ಮಾಡ್ತಾ ಇಲ್ಲ. ನಮ್ಮ GST ಕಾನೂನು ಪ್ರಕಾರ 50,000 ಎಬೋವ್ ಇದ್ದಕ್ಕೆ ಇವೇ ಬಿಲ್ ಕೊಡಬೇಕು, ಅದನ್ನು ಸಹ ಕೊಡ್ತಾ ಇಲ್ಲ. ಈಗ ನಾನು ಫಾರ್ ಎಕ್ಸಾಂಪಲ್ ಒಂದು ಅವ್ರ ಅಧಿಕಾರಿಗಳು ಹೇಳಿದ್ದನ್ನ ನಾನು ಈಗ ತಿಳಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಒಂದು ಪೇಂಟ್ ಅಂಗಡಿ ಅವರು ಹೋದ ವಾರ ಬಂದು ತಗೊಂಡ್ರೆ ಸುಮಾರು 75,000 ರೂಪಾಯಿ ಬಿಲ್ ಇದೆ, ಬಿಲ್ ಆಗಿದೆ, ಬೇರೆ ಊರಿಗೆ ಒಯ್ಬೇಕು, ಅದಕ್ಕೆ ಬಿಲ್ ಕೊಡಪ್ಪ ಅಂತಂದ್ರೆ ನಾನು ಬಿಲ್ ಕೊಡಂಗಿಲ್ಲ, ಅದೆಲ್ಲ ನಿಮ್ ಜವಾಬ್ದಾರಿ ಅಂತ ಅಂದ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ರು. ಆಮೇಲೆ ಅಧಿಕಾರಿಗಳ ಸಂಬಂಧಿಕರು ಅಂತ ಅಂದ ತಕ್ಷಣ ನೋಡಪ್ಪ ನಿಮ್ ಕೊಟ್ರೆ ಒಯ್ತೀನಿ ಅಂತ ಸ್ವಲ್ಪ ಹಿಂಗೆ ಫೋನ್ ಮಾಡಿದ ತಕ್ಷಣ ಇಮಿಡಿಯೇಟ್ ಆಗಿ ಬಿಲ್ ರೈಸ್ ಮಾಡಿ ಇಲ್ಲೇ ಬಿಲ್ ರೈಸ್ ಕೊಟ್ರು. ಇದು ನಮ್ಮ ದೇಶಾದ್ಯಂತ ಈ ರೀತಿ ದೊಡ್ಡ ದೊಡ್ಡ ಕೈಗಾರಿಕೋದ್ಯಮಗಳು, ದೊಡ್ಡ ದೊಡ್ಡ ವ್ಯಾಪಾರಸ್ಥರೇ ಈ ತರ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಏನಾಗುತ್ತೆ, ಇದರ ಬಗ್ಗೆ ನಾನು ಒಂದು ಲೇಖನಲ್ಲಿ ಸುಮಾರು ಮಾಡಿದ್ದೆ. ನಾನು ಕಾಣ್ತಾ ಇದೆ ಈಗ, ಯಾಕಂದ್ರೆ ನಮ್ಗೆ ಇವತ್ತು ಅಧಿಕಾರಿಗಳು ಬೆಳಗ್ಗೆ ಮಧ್ಯಾಹ್ನ ಒಬ್ರು ಮಾತಾಡಿದ್ರು, APMCಯಲ್ಲಿ ಸುಮಾರು 20,000 ಬರ್ತಾ ಇದೆ, ಅದರಿಂದ ಬಿಲ್ಲಿಂಗ್ ಆಗ್ತಾ ಇದೆ, ಆಮೇಲೆ ಕಂಟಿನ್ಯೂಸ್ ಆಗಿ ಎಲ್ಲಾ ಕಡೆಗೂ ಚೆಕ್ ಮಾಡ್ತಾ ಇದ್ದೀವಿ ಅಂತ ಎಲ್ಲ ಹೇಳ್ತಾ ಇದೆ. ಅದರಿಂದ ನಿಜವಾಗ ಸ್ವಲ್ಪ ಜನಗಳಿಗೆ ಈಗ ಅವೇರ್ನೆಸ್ ಬರ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಇಂತಹ ಸಿಚುಯೇಷನ್ ಅನ್ನ ಮಿಸ್ಯೂಸ್ ಮಾಡದೆ ಇದನ್ನ ನಿಜವಾಗ್ಲೂ ಕೂಡ ಬಿಲ್ ಮಾಡುವಂತಹದ್ದು, ದೇಶದ ಆರ್ಥಿಕತೆಗೆ ಸಪೋರ್ಟ್ ಮಾಡುವಂತಹದ್ದು ಪ್ರತಿಯೊಬ್ಬರು ಮಾಡಲೇಬೇಕಾದಂತಹ ಅನಿವಾರ್ಯತೆ. ಬರೀ ಈ ಸಂದರ್ಭದಲ್ಲಿ ಮಾತ್ರ ಅಲ್ಲ, ಎಲ್ಲ ಸಂದರ್ಭದಲ್ಲೂ ಕೂಡ ಸರ್ಕಾರದ ಜೊತೆ ಸಾಥ್ ಕೊಟ್ಟು ಒಬ್ಬ ಭಾರತೀಯ ಪ್ರಜೆಯಾಗಿ ಸರ್ಕಾರಕ್ಕೆ ಸಪೋರ್ಟ್ ಮಾಡುವಂತಹದ್ದು, ಸರ್ಕಾರದ ಕಾನೂನನ್ನು ಗೌರವಿಸತಕ್ಕಂತಹದ್ದು ಪ್ರತಿಯೊಬ್ಬರ ಕರ್ತವ್ಯ. ಸೊ ನಿಮ್ಮ ಕಾರ್ಯಕ್ರಮಗಳು ಹೀಗೆ ನಡೀಲಿ, ಮುಂದಿನ ದಿನಮಾನಗಳಲ್ಲೂ ಕೂಡ ನಿಮ್ಮ
ನಿರಂತರವಾಗಿ ಜಿಲ್ಲಾ ತೆರಿಗೆ ಸಲಹೆಗಾರ ಸಂಘದ ಮೂಲಕ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳಾಗಲಿ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಈ ದೇಶದ ಆರ್ಥಿಕತೆಗೆ ಎಲ್ಲರ ಒಂದು ಸಪೋರ್ಟ್ ನಿರಂತರವಾಗಿ ಮಾಡ್ತಾ ಈ ಎಕಾನಮಿಗೇನು ಕೋವಿಡ್ 19 ಇಂದ ಸಾಕಷ್ಟು ಅಲ್ಲೋಲ ಕಲ್ಲಲ್ಲ ಆಗಿರ್ತಕ್ಕಂತಹ ಪರಿಸ್ಥಿತಿ ಇದೆ, ಇದು ಆದಷ್ಟು ಬೇಗ ರಿಕವರಿ ಆಗಲಿ ಅಂತ ಕೂಡ ನಾವು ಸಕ್ಕತ್ ಸುದ್ದಿ ಮೂಲಕ ಆಶಿಸ್ತೇವೆ. ಸೊ ಸಂಕ್ಷಿಪ್ತವಾಗಿ ಏನಾದರೂ ಹೇಳೋದಾದ್ರೆ ಏನ್ ಹೇಳ್ತೀರಿ? ದಯಮಾಡಿ ಈ ಕೋವಿಡ್ 19 ಎದುರಿಸಲು ಧೈರ್ಯವಾಗಿ ಮುನ್ನುಗ್ಗೋಣ. ಆದ್ರೆ ಮನೆಯಲ್ಲೇ ಇದ್ದು ನಮ್ಮ ಏನು ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಮೇ 3ರವರೆಗೆ ಅಥವಾ 16ರವರೆಗೆ ಮುಂದೂಡ್ಬೋದು, ಅಲ್ಲಿವರೆಗೂ ನಾವು ಮನೆ ಬಿಟ್ಟು ಕದಲದ ಹಾಗೆ ಮನೆಯಲ್ಲೇ ಇದ್ದು ನಮ್ಮ ಏನು ನಮ್ಮ ದೇಶದ ಒಂದು ಈ ಕೊರೋನಾದಿಂದ ಮುಕ್ತಗೊಳಿಸೋಣ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಏನು ಸಣ್ಣ ವರ್ತಕರು, ದೊಡ್ಡ ವರ್ತಕರು, ಕೈಗಾರಿಕೋದ್ಯಮಿಗಳು ತಮ್ಮ ತೆರಿಗೆಯನ್ನು ಹೆಚ್ಚಿನ ರೀತಿಯಲ್ಲಿ ಬಿಲ್ ಮೂಲಕ ಕೊಟ್ಟು ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸಬೇಕು. ಯಾಕಂತಂದ್ರೆ ಈಗಾಗಲೇ ನಾವು ಇನ್ನ ಪರಿಸ್ಥಿತಿ ಇದ್ದು ಹೋಗ್ಬೇಕು ಅಂತಂದ್ರೆ ಇನ್ನೂ 2-3 ವರ್ಷಗಳ ಕಾಲ ಬೇಕಾಗುತ್ತೆ. ಅದನ್ನ ನೀವು ಎಲ್ಲರೂ ಮನಗಂಡು ಮುಂದಿನ ನಿಮ್ಮ ಮಕ್ಕಳಿಗೋಸ್ಕರನಾದ್ರೂ ನೀವು ತೆರಿಗೆಯನ್ನು ತುಂಬಿಸಿ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ನೀವು ಸದೃಢವಾಗಿ ಮಾಡ್ಕೊಳ್ಬೇಕು ಅಂತಂದು ನನ್ನ ವ್ಯಾಪಾರಸ್ಥರು ಕೈಗಾರಿಕೋದ್ಯಮದಲ್ಲಿ ಈ ಮೂಲಕ ನಾನು ಅವರಿಗೆ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಸಕಸ್ಸುದ್ದಿಯ ಸಂಪಾದಕರಾಗಿರುವ ತಮ್ಮ ತಾವು ಸಹ ತಮ್ಮ ತೆರಿಗೆ ಸಲಹೆಗಾರರಾಗಿದ್ದೀರಿ ಪ್ರಭಾಕರ್, ನಿಮಗೂ ಸಹ ನಮ್ಮ ದಾವಣಗೆರೆ ಜಿಲ್ಲಾ ತೆರಿಗೆ ಸಲಹೆಗಾರ ಸಂಘದ ಪರವಾಗಿ ಮತ್ತು ರಾಜ್ಯ ತೆರಿಗೆ ಸಲಹೆಗಾರ ಸಂಘದ ಪರವಾಗಿ ನಿಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್ ಸಕಸ್ಸುದ್ದಿ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. Subscribe Sakkas Suddhi on YouTube channel and follow us Facebook, Twitter and Instagram.